ಹಿಜಾಬ್ ಪ್ರಕರಣ ವಿವಾದ ತಣ್ಣಗಾಗಿದ್ದು ಮತ್ತೆ ವಿವಾದದ ಕಿಡಿ ಹಚ್ಚಿದ್ದು ಸಿಎಂ ಸಿದ್ದರಾಮಯ್ಯ. ಹಿಜಾಬ್ ವಾಪಸ್ ಪಡೆಯಲು ಸಿದ್ದರಾಮಯ್ಯ ಯಾರು? ಹೈಕೋರ್ಟ್ ಆದೇಶವನ್ನು ವಾಪಸ್ ಪಡೆಯಲು ಸಿದ್ದರಾಮಯ್ಯ ಅವರಿಗೆ ಆಗಲ್ಲ. ಮುಸ್ಲಿಮರ 10,000 ಕೋಟಿ ರೂಪಾಯಿ ಅನುದಾನ ಕೊಡಲು ಯಾರಪ್ಪಂದು? ರಾಜ್ಯದಲ್ಲಿ ಗಲಭೆ ಮಾಡಲಿಕ್ಕೆ ಹಿಜಾಬ್ ವಾಪಸ್ ಹೇಳಿಕೆ ಸಿಎಂ ನೀಡಿದ್ದಾರೆ. ಹಿಜಾಬ್ ಕಿಡಿ ಹೊತ್ತಿಸಿದ್ದು ಸರಿಯಾದದಲ್ಲ ಎಂದು ಪ್ರಮೋದ್ ಮುತಾಲಿಕ್ ಆಪಾದಿಸಿದ್ದಾರೆ. ಅವರು ಚಿಕ್ಕೋಡಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸಿದ್ದರಾಮಯ್ಯ ಅವರ ಅಧಿಕಾರದ ದಾಹ ವಿಭಜನೆ ನೀತಿ ಸರಿಯಲ್ಲ, ಹೇಳಿಕೆ ವಾಪಸ್ ಪಡೆಯಬೇಕು, ಇಲ್ಲವಾದಲ್ಲಿ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸುತ್ತೇವೆ, ಮತ್ತೆ ಹಿಜಾಬ್ ಹಾಕಿ ಬಂದ್ರೆ ಕೇಸರಿ ಶಾಲ್ ಪೇಟ ಹಾಕಿಕೊಂಡು ಬರುವಂತೆ ವಿದ್ಯಾರ್ಥಿಗಳಿಗೆ ಆಹ್ವಾನ ನೀಡುತ್ತೇವೆ ಎಂದರು. ಹಿಜಾಬ್ ಆ ಪ್ರಕರಣ ವಿವಾದ ನಿಜವಾಗಿಯೂ ತಣ್ಣಗಾಗಿತ್ತು, ಶಾಂತವಾಗಿ ಆಗಿತ್ತು, ಈಗ ಯಾವುದೇ ರೀತಿಯ ಗದ್ದಲ ಇರಲಿಲ್ಲ. ಎಲ್ಲ ಮುಸ್ಲಿಂ ವಿದ್ಯಾರ್ಥಿನಿಯರು ಶಾಲಾ ಕಾಲೇಜಿನ ನಿಯಮದ ಪ್ರಕಾರ ಭಾಗವಹಿಸ್ತಾ ಇದ್ರು. ಈಗ ಮತ್ತೆ ಕಿಡಿ, ಮತ್ತೆ ವಿವಾದ, ಮತ್ತೆ ವಿಭಜನೆ ಹಚ್ಚಿದ್ದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ಮತ್ತೆ ಅದರ ಸಂಬಂಧಪಟ್ಟ ಚರ್ಚೆ ಪ್ರಾರಂಭ ಆಗುತ್ತೆ, ಗಲಾಟೆಗಳಾಗ್ತವೆ. ಸೊ ಅದಕ್ಕೆ ಕಾರಣ ಮಾನ್ಯ ಮುಖ್ಯಮಂತ್ರಿಗಳೇ, ಸೊ ನೀವೇ ಇದಕ್ಕೆ ಜವಾಬ್ದಾರಿ ಅಂತನ್ನುವಂಥದ್ದು ಹೇಳ್ತಾನೆ. ಮತ್ತು ಹಿಜಾಬ್ ಇದನ್ನು ವಾಪಸ್ ತಗೊಳ್ಳೋಕ್ಕೆ ನೀವೇ ಯಾರು? ಕೋರ್ಟ್ ಆರ್ಡರ್ ಮಾಡಿದೆ. ಇದು ಪ್ರಾರಂಭ ಆಗಿದ್ದು ಉಡುಪಿಯ ಸರ್ಕಾರಿ ವಿದ್ಯಾರ್ಥಿನಿಯ ಕಾಲೇಜಿನಲ್ಲಿ ಪ್ರಾರಂಭ ಆಗಿತ್ತು. ಅಲ್ಲಿ ಆ ಮುಸ್ಲಿಂ ವಿದ್ಯಾರ್ಥಿನಿಯರೇ ಪ್ರಿನ್ಸಿಪಾಲಿಗೆ ಒಂದು ಮನವಿ ಕೊಟ್ಟರು, ನಾವು ನಮಗೆ ಹಿಜಾಬ್ ಹಾಕ್ಸ್ಕೊಂಡು ಬರೋಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ. ಆವಾಗ ಅವರು ಅಲ್ಲಿಯ ಕಮಿಟಿ ಜೊತೆ ಚರ್ಚೆ ಮಾಡಿದಾಗ ಇಲ್ಲ, ಹಿಜಾಬ್ ಹಾಕೊಳಕ್ಕೆ ನಮ್ದೇನು ತೊಂದರೆ ಇಲ್ಲ, ಆದರೆ ಕ್ಲಾಸ್ ರೂಮ್ನಲ್ಲಿ ಮಾತ್ರ ತೆಗೆದಿಡಬೇಕು, ಆ ನಿಯಮವನ್ನು ಪಾಲಿಸಬೇಕು ಅಂತ ಹೇಳಿದಾಗ ವಿವಾದ ಪ್ರಾರಂಭ ಆಯಿತು, ಚರ್ಚೆ ಪ್ರಾರಂಭ ಆಯಿತು. ಅದು ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದರ ಚರ್ಚೆ ಆಯಿತು, ಬಹಳ ದೊಡ್ಡ ಪ್ರಮಾಣದಲ್ಲಿ ವಿವಾದ ಆಯಿತು. ಈಗ ಅವರೇ 5 ಜನ ಮುಸ್ಲಿಂ ವಿದ್ಯಾರ್ಥಿನಿಯರು ಕೋರ್ಟ್ಗೆ ಹೋದರು. ಹೈಕೋರ್ಟು ಜಜ್ಮೆಂಟ್ ಕೊಟ್ಟಿದೆ, ಏನು? ಹಿಜಾಬು ಬ್ಯಾನ್ ಮಾಡೋಕ್ಕಾಗೋದಿಲ್ಲ, ಹಿಜಾಬನ್ನು ನೀವು ಎಲ್ಲಿ ಬೇಕಾದಲ್ಲಿ ಹಾಕೋಬಹುದು, ಆದರೆ ಶಾಲಾ ಕಾಲೇಜಿನ ನಿಯಮದ ಪ್ರಕಾರ ನೀವು ನಡ್ಕೊಳ್ಬೇಕು. ಅದರರ್ಥ ನೀವು ಕ್ಲಾಸ್ ರೂಮ್ನಲ್ಲಿ ತೆಗೆದಿಡಬೇಕು ಅಂತನ್ನುವಂಥದ್ದು ಕೋರ್ಟ್ ಆರ್ಡರ್ ಇದೆ. ಕೋರ್ಟ್ ಆರ್ಡರನ್ನು ಮಾನ್ಯ ಸಿದ್ದರಾಮಯ್ಯನವರು, ನೀವು ಮುಖ್ಯಮಂತ್ರಿ ವಾಪಸ್ ತಗೊಳಕ್ಕಾಗಲ್ಲ. ಸೊ ಏನಾದರೂ ಹೇಳಿ ಏನೋ ಒಟ್ಟು ನಾವು ಮಾಡಕ್ಕೆ ಹೋಗ್ತೀವಿ ಅಂತಂದ್ರೆ ನಡೆಯಂಗಿಲ್ಲ. ಸೊ ಇದು ಅಪೀಸ್ಮೆಂಟಿನ ತುತ್ತು ತುದಿ ತಲುಪಿದೆ. ನೀವು ಮುಸ್ಲಿಮರ ಬಗ್ಗೆ ಬಹಳ ಅತಿಯಾದಂತ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿ ಹೇಳ್ತೀನಿ. ಮೊನ್ನೆ ಹುಬ್ಬಳ್ಳಿಯಲ್ಲಿ 10,000 ರೂಪಾಯಿ ನಾನು ಮುಸ್ಲಿಮರಿಗೆ ಕೊಡ್ತೀನಿ ಅಂತ, 10,000 ಕೋಟಿ ರೂಪಾಯಿ ನಾನು ಮುಸ್ಲಿಮರಿಗೆ ಅನುದಾನ ಕೊಡ್ತೀನಿ ಅಂತ ಯಾರಪ್ಪಂದ್ರೆ 10,000 ಕೋಟಿ ಅಂದ್ರೆ ಏನು ತಿಳ್ಕೊಂಡಿದ್ದೀರಿ ನೀವು? ಈ ದೇಶದಲ್ಲಿ, ಈ ಕರ್ನಾಟಕದಲ್ಲಿ ನಾವು ಕೂಡ ಟ್ಯಾಕ್ಸ್ ಹಾಕಿದ್ದೀವಿ, ಯಾರು ಬೇಕಾದ್ರೆ ಏನ್ ಬೇಕಾದ ಅನೌನ್ಸ್ ಮಾಡುವಂತದ್ದು ಇದು ಸರಿಯಲ್ಲ. ಹಿಜಾಬ್ ನೀವು ವಾಪಸ್ ತಗೊಂಡಿದ್ದು ಈಗ ಬೆಂಕಿ ಹಚ್ಚಕ್ಕೆ, ಕಿಡಿ ಮಾಡೋಕ್ಕೆ, ಗಲಭೆ ಮಾಡಕ್ಕೆ, ತೊಂದರೆ ಕೊಡಕ್ಕೆ. ಅದಷ್ಟೇ ಅಲ್ಲ, ಮುಸ್ಲಿಂ ವಿದ್ಯಾರ್ಥಿನಿಯರ ವಿದ್ಯಾರ್ಜನೆಗೆ ಕಲ್ಲು ಹಾಕಕ್ಕೆ ನೀವು ಮಾಡಿದಿರಿ. ಶಾಂತವಾಗಿದೆ ವಾತಾವರಣ. ಸೊ ಯಾಕೆ ಇದನ್ನ ಅನ್ನಿಸಿದ್ರಿ? ಇವತ್ತು ನೀವು ಗೊಂದಲ ಎಬ್ಬಿಸಿದ್ರಿಂದ ಏನೋ ಅನಾವಶ್ಯಕವಾದಂತ ಪ್ರಕ್ರಿಯೆ ಇದು. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ನೀರಿಲ್ಲ, ಕರೆಂಟ್ ಇಲ್ಲ, ಈ ಲೆಕ್ಚರರ್ಗಳಿಗೆ, ಪಾರ್ಟ್ ಟೈಮ್ ಲೆಕ್ಚರರ್ಗಳಿಗೆ ನಿಮ್ ಕಡೆ 6 ತಿಂಗಳಾಯ್ತು ಕೊಡಕ್ಕೆ ಸಂಬಳ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಹಿಜಾಬನ್ ಬಗ್ಗೆ ನೀವು ಕಿಡಿ ಹಚ್ಚಿದ್ದು ಇದು ನಿಮ್ಮ ಯೋಗ್ಯತೆಗೆ ಸರಿಯಲ್ಲ. ಅಷ್ಟೇ ಅಲ್ಲ, 32 ಮುಸ್ಲಿಂ ರಾಷ್ಟ್ರಗಳಲ್ಲೇ ಹಿಜಾಬ್ ಬ್ಯಾನ್ ಇದೆ, ಬುರ್ಕಾ ಬ್ಯಾನ್ ಇದೆ. ಅದನ್ನು ಅರ್ಥ ಮಾಡ್ಕೊಡ್ರಿ. ಇತ್ತೀಚೆಗೆನೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಆ ಬುರ್ಕಾ ಬೇಡ ಅಂತ ಹೇಳಿ ದೊಡ್ಡ ಗಲಾಟೆ ಆಗಿದೆ. ಮುಸ್ಲಿಂ ಮಹಿಳೆಯರ ಗಲಾಟೆ ಮಾಡಿದ್ದಾರೆ, ಬುರ್ಕಾ ಬೇಡ, ಹಿಜಾಬ್ ಬೇಡ ಅಂತೇಳಿ ಸುಟ್ಟು ಹಾಕಿದ್ದಾರೆ, ಗುಂಡು ಹೊಡೆದು ಸತ್ತಿದ್ದಾರೆ. ಇದನ್ನ ಅರ್ಥ ಮಾಡಿಕೊಂಡಾದ್ರೂ ನೀವು ಓಟಿನ ಸಲುವಾಗಿ, ನಿಮ್ಮ ಅಧಿಕಾರದ ದಾಹ ಸಲುವಾಗಿ ಏನೋ ಒಂದು ಬೆಂಕಿ ಹಚ್ಚುವಂತ, ಡಿವೈಡ್ ಮಾಡುವಂತ ಪ್ರಕ್ರಿಯೆ ನೀವು ಮಾಡಿದ್ದು ಸರಿಯಲ್ಲ. ಇದನ್ನ ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು, ಇಲ್ಲಾದ್ರೆ ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ. ನಾವು ಕೋರ್ಟಿನ ಲಾಯರ್ ಮೂಲಕ ಕನ್ಸಲ್ಟ್ ಮಾಡಿ ಕೇಸ್ ಹಾಕೋದಂತ ನಿರ್ಧಾರ ಮಾಡಿದ್ದೀವಿ. ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ. ನಾನು ಹಿಂದೂ ವಿದ್ಯಾರ್ಥಿನಿಗೆ ಆಹ್ವಾನ ಮಾಡ್ತಾ ಇದ್ದೀನಿ,
ಯಾವತ್ತ ಇವ್ರು ಏನಾದ್ರೂ ಬುರ್ಕ ಇದು ಹಿಜಾಬ್ ಹಾಕೊಂಡು ಬರಕ್ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಅವತ್ತೇ ಕೇಸರಿ ಹಾಕೊಂಡು ಬನ್ನಿ, ಕೇಸರಿ ಶಾಲ್ ಹಾಕೊಂಡು ಬನ್ನಿ, ಕೇಸರಿ ಪೇಟ ಹಾಕೊಂಡು ಬನ್ನಿ ಅಂತ ನಾನು ಎಲ್ಲ ನಮ್ಮ ಹಿಂದೂ ವಿದ್ಯಾರ್ಥಿನಿ ನಾನು ಆಹ್ವಾನ ಮಾಡ್ತಾ ಇದ್ದೆ. ಮುಸ್ಲಿಂ ರಾಷ್ಟ್ರಗಳಲ್ಲಿ ಹಂದಿ ಮಾಂಸ ತಿನ್ನುವುದಲ್ಲ, ಯಾಕೆ ತಿನ್ನೋದಿಲ್ಲ ಹಾಗಾದ್ರೆ? ಸೊ ಅವರವ್ರ ಇದ್ರ ಪ್ರಕಾರ ನಮ್ಮ ದೇಶದಲ್ಲಿ ನಾವು ಗೋವನ್ನ ಪೂಜೆ ಮಾಡ್ತೀವಿ, ಗೋ ಮಾಂಸ ತಿನ್ನಂಗಿಲ್ಲ ಅಂತನ್ನುವಂಥದ್ದು. ಇನ್ನು ಬಟ್ಟೆ ಧರಿಸೋದು, ಏ ಯಾರು ಬೇಕಾದವ್ರು ಬಟ್ಟೆ ಧರಿಸೋದು, ನೀವು ಬಟ್ಟೆ ಹಿಂದೆ ಧರಿಸಿ, ಯಾರು ಹೇಳ್ತಾ ಇದ್ದಾರೆ, ಯಾರು ಹೇಳಿದ್ದಾರೆ? ಸ್ಕೂಲ್ ಯೂನಿಫಾರ್ಮ್ ಅಂತ ಯೂನಿಫಾರ್ಮ್ ಅಂತನ್ನುವಂಥದ್ದು ಸಮಾನತೆ ಏಕತೆ ಭೇದ ಭಾವ ಇಲ್ಲದಂತ ಯೂನಿಫಾರ್ಮ್ ಸಮವಸ್ತ್ರ ಏನ್ರಿ ಇಷ್ಟು? ನೀವು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಹಿಜಾಬ್ ಬ್ಯಾನ್ ಆಗಿಲ್ಲ, ಸಮವಸ್ತ್ರ, ಮಕ್ಕಳಲ್ಲಿ ವಿಷ ಬೀಜ ಬಿತ್ತು ಬ್ಯಾಡ್ರಿ, ಅವರಲ್ಲಿ ಭೇದ, ಅವರಲ್ಲಿ ಮುಸ್ಲಿಮರು ಕ್ರಿಶ್ಚಿಯನ್ರು ಹಿಂದೂಗಳು ಬೌದ್ಧರು ಸಿಖ್ರು ನೀವು ಬಡವರು ಶ್ರೀಮಂತರು ಅನ್ನುವಂತ ವಿಷ ಬೀಜ ಬಿತ್ತು ಬ್ಯಾಡ್ರಿ ಅಂತ ಹೇಳದೆ ಸಮಾನತೆ ದೃಷ್ಟಿಯಿಂದನೇ ಇದು ಸಮವಸ್ತ್ರ ಮಾಡಿದ್ದು. ಅದ್ರ ಬಗ್ಗೆ ಬಿಟ್ಟು ಉಳಿದೆಲ್ಲ ಮಾತಾಡೋದು ಅಲ್ಲಿ ಮೋದಿ ತಂದಿದ್ದಾರೆ. ಮೋದಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ ಏನೇ ಸಬ್ಕಾ ವಿಕಾಸ್ ಅಂತ ಹೇಳಿ ಕೇಳ್ತಾರೆ, ಇದಕ್ಕೆ ಅದಕ್ಕೆ ಏನ್ ಸಂಬಂಧ? ಸೊ ಇದು ವಿಚಿತ್ರವಾದಂತ ವಿತಂಡವಾದ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನಾವು ಹೋರಾಟಕ್ಕೆ ಇಳಿತೀವಿ ನಿಶ್ಚಿತವಾಗಿ. ಅವರೇನಾದರೂ ಈ ಆದೇಶವನ್ನ ಅಕಸ್ಮಾತ್ ಅವರೆಲ್ಲ ಸ್ಕೂಲು ಕಾಲೇಜ್ಗಳಿಗೆ ಕಳಿಸಿದ್ರೆ ಕೋರ್ಟ್ ಇದೆ, ಆಕ್ಚುಲಿ ಕೋರ್ಟ್ ಇಂದ ಮತ್ತು ಇನ್ನೂ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ, ಅದು ಇನ್ನೂ ಫೈನಲ್ ಆಗಿ ಜಜ್ಮೆಂಟ್ ಬಂದಿಲ್ಲ.